ಕಾಫಿ ಪ್ಲಾನ್ ವರ್ಕೌಟ್ ಆಯ್ತು. ಹೀಗೆ ಏನಾದರೂ ಮಾಡ್ತಾನೆ ಇರಬೇಕು. ಆಗ್ಲೇ ಮನೆಯವ್ರಿಗೆ ನನ್ನ ಮೇಲೆ ದ್ವೇಷ ಹುಟ್ಟುತ್ತೆ. ಹಾಗ ನನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಅಕ್ಕ. ಹಾಯ್ ಅಕ್ಕ. ರಾಗ, ಅಪ್ಪ ಅಮ್ಮ ಬೆಂಗಳೂರಿಗೆ ಹೋದ್ರು. ಓ ಹೌದಾ? ಅಂದ್ರೆ ಇನ್ನೂ ಎರಡು ದಿನ ಬರಲ್ಲ ಅನ್ಸುತ್ತೆ. ಹೌದು ರಾಗ, ಮನೇಲಿ ಒಬ್ಳೇ ಇರೋದಕ್ಕೆ ತುಂಬಾ ಬೋರ್ ಆಗ್ತಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತೀಯ? ಎರಡು ದಿನ ತಾನೆ, ಮ್ಯಾಗ್ಝಿನ್ ಓದು, ಇಲ್ಲ ಅಂದ್ರೆ ಯಾವ್ದಾದ್ರೂ ಸೀರಿಯಲ್ ನೋಡು. ಏನೇ ನೀನು, ಯಾವಾಗ್ಲೂ ಸೀರಿಯಲ್ ನೋಡ್ಕೊಂಡು ಕುತ್ಕೊಳಕ್ ಆಗುತ್ತಾ? ಹಾಗಾದ್ರೆ ಯಾವ್ದಾದ್ರೂ ಮೂವಿ ನೋಡು. ನಿನಗ್ ಮೂವೀಸ್ ಇಷ್ಟ ತಾನೆ? ಏನು ತಮಾಷೆ ಮಾಡ್ತಿದ್ಯಾ? ಸರಿ, ಹಾಗಿದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ರಾಗ, ಒಂದೆರಡು ದಿನ ನಾ ನಿನ್ ಜೊತೆ ಬಂದಿರ್ಲ. ನನ್ ಜೊತೆನಾ? ಯಾಕ್ ರಾಗ, ನಿನ್ಗೇನಾದ್ರೂ ತೊಂದ್ರೆ ಆಗುತ್ತಾ? ಇಲ್ಲ ಅಕ್ಕ, ನೀನ್ ಬಂದ್ರೆ ಸಂತೋಷನೇ. ಮತ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಲ್ಲ, ಮಾವ ಒಪ್ಕೊಂತಾರ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅದೆಲ್ಲ ಏನು ಸಮಸ್ಯೆ ಇಲ್ಲ ರಾಗ, ನಾನ್ ಮಾವನ ಹತ್ರ ಮಾತಾಡಿದ್ದೀನಿ. ಏನಕ್ಕ ಹೇಳ್ತಿದೀಯ? ನೀನ್ ಆಗ್ಲೇ ಮಾವನ್ ಫೋನ್ ಮಾಡಿದ್ದ? ಹ್ಞೂ ರಾಗ, ಮಾಡಿದ್ದೆ. ಧಾರಾಳ್ವಾಗ್ ಉಳ್ಕೋ ಅಂತ ಹೇಳಿದ್ದಾರೆ. ನಿಜವಾಗ್ಲು ಅಕ್ಕ, ಮಾವ ಹಾಗ ಹೇಳಿದ್ರ? ಯಾಕೆ ಅನುಮಾನನ? ಮತ್ತೆ ಫೋನ್ ಮಾಡಿ ಕೇಳಿಸ್ಬೇಕಾ? ಅಯ್ಯೋ ಬೇಡ ಬೇಡ. ಹಾಗಿದ್ರೆ ನಿನ್ ಸಮಸ್ಯೆ ಏನು? ಅಕ್ಕ, ನನಗೇನು ಸಮಸ್ಯೆ ಇಲ್ಲ. ಆದ್ರೆ ನೀನ್ ಇಲ್ಲಿ ಉಳ್ಕೊಳ್ಳೋದು ಯಾಕೋ ಸರಿ ಅನ್ಸ್ತಿಲ್ಲ. ಯಾಕ್ ರಾಗ, ನಾನೇನಾದ್ರೂ ಪ್ರಾಬ್ಲಮ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆಯಾ? ಹಾಗಲ್ಲ ಅಕ್ಕ, ನಾನ್ ಮನೆ ಕೆಲ್ಸದಲ್ಲಿ ಬಿಜಿ ಇರ್ತೀನಿ, ನಿನಗ್ ಟೈಮ್ ಕೊಡಕ್ ಆಗಲ್ಲ ಅಂತ ಅಷ್ಟೇ. ಏನೇ ರಾಗ, ನೀನು ಎರಡು ದಿನ ಬಂದಿರ್ತೀನಿ ಅಂದ್ರೆ ಕಾಯಮ್ಮಗ ಅಲ್ಲೇ ಇರ್ತೀನಿ ಅನ್ನೋ ಹಾಗೆ ಮಾತಾಡ್ತಿದೀಯಲ್ಲ. ಅಯ್ಯೋ ಅಕ್ಕ, ನಾನ್ ಹಾಗೆ ಹೇಳ್ತಿಲ್ಲ. ಅದು ಇಲ್ಲ, ಇದು ಇಲ್ಲ. ಎರಡು ದಿನ ನಿಮ್ ಮನೇಲಿ ಬಂದಿರ್ತೀನಿ, ಉಳ್ದದನ್ನ ಮನೆಗ್ ಬಂದ್ ಮಾತಾಡ್ತೀನಿ. ಓಕೆನಾ? ಬಾಯ್ ಅಕ್ಕ. ಅಕ್ಕ ನನ್ ಇದೇನಿದು, ಅಕ್ಕ ಮನೆಗ್ ಬರ್ತೀನಿ ಅಂತ ಹೇಳ್ತಿದ್ದಾಳೆ, ಅವಳು ಇಲ್ಲಿಗೆ ಬಂದ್ರೆ ನಾನ್ ಅನ್ಕೊಂಡಿದ್ ಒಂದು ಮಾಡಕ್ ಆಗಲ್ಲ. ಏನ್ ಮಾಡ್ಲಿ ಈಗ? ರಾಗ, ರಾಗ, ಸಿಂಧು ಬಾಮ್ಮ. ಅತ್ತೆ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀ ಹೇಗಿದೀಯಾ? ಚೆನ್ನಾಗಿದ್ದೀನಿ ಅತ್ತೆ. ದೇವ್ರು ಒಳ್ಳೇದ್ ಮಾಡ್ಲಿ. ಇಷ್ಟು ದಿನ ಆದ್ಮೇಲೆ ನಾವು ನಿನಗ್ ನೆನ್ಪಾದ್ವಾ? ಹಾಗೇನಿಲ್ಲ ಅತ್ತೆ, ಬರ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಕೆಲ್ಸ ಇತ್ತು ಹಾಗಾಗಿ ಬರ್ಲಿಲ್ಲ. ಈಗ್ಲಾದ್ರೂ ಸ್ವಲ್ಪ ದಿನ ನಮ್ಮ ಮನೇಲಿ ಇರ್ತೀಯೋ ಇಲ್ಲ ಹೀಗ್ ಬಂದ್ ಹಾಗೆ ಹೊರಟು ಬಿಡ್ತೀಯೋ? ನಗೇಶ್ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಹೌದೌದು, ಅದನ್ ನೋಡಿದ್ರೆ ಗೊತ್ತಾಗ್ತಿದೆ ನಮ್ ಜೊತೆ ಒಂದೆರಡು ದಿನ ಇರ್ತೀಯ ಅಂತ. ಹ್ಞೂ ಅತ್ತೆ, ಒಂದೆರಡು ದಿನ ಎಲ್ರ ಜೊತೆ ಇದ್ದು ಹೋಗ್ತೀನಿ. ಆಯ್ತು. ರಾಗ ಇಲ್ಲಿ ಕಾಣಿಸ್ತಾ ಇಲ್ಲ. ರಾಗ ಈಗ ಮೊದ್ಲಿನ ಹಾಗಿಲ್ಲ ಸಿಂಧು, ತುಂಬಾ ಬದಲಾಗಿದ್ದಾಳೆ. ಅಮ್ಮ, ಈಗಲೇ ಶುರು ಮಾಡ್ಕೋಬೇಕಾ ನೀನು? ಯಾಕತ್ತೆ, ರಾಗನಿಂದ ನಿಮ್ ಮನ್ಸಿಗೆ ಬೇಜಾರಾಯ್ತಾ? ಏನಿಲ್ಲ ಬಿಡು, ಹೋಗು ನೀನು, ರೆಸ್ಟ್ ಮಾಡು. ಏನು ಬೇಡ ಅತ್ತೆ, ಮೊದಲು ನಾನು ರಾಗನ ಹತ್ರ ಮಾತಾಡ್ಬೇಕು. ಮಾತಾಡು, ಅವಳ ಜೊತೆನೆ ಇದ್ದು ಏನೇನ್ ಮಾಡ್ತಾಳೆ ಅಂತ ನೋಡು. ಅವಳು ನಮ್ಮ ಹತ್ರ ಯಾಕೆ ರೀತಿ ನಡ್ಕೋತಿದ್ದಾಳೆ ಅಂತ ಕೇಳು. ಆಯ್ತು ಅತ್ತೆ, ಕೇಳ್ತೀನಿ. ಆಕ್ಚುಲಿ ನಾನು ಬಂದಿತ್ತು ಅದಕ್ಕೇನೆ. ಬರೀ ಕೇಳೋದಲ್ಲ ಅತ್ತೆ, ರಾಗನ್ನ ಸರಿ ಮಾಡೇ ಹೋಗ್ತೀನಿ, ನೋಡ್ತಾ ಇರಿ. Thank you.
ರಾಗಾ ರಾಗಾ ಇಷ್ಟು ಬೇಗ ಬಂದ್ಬಿಟ್ಟೆ ಏನ್ ಹೀಗೆ ಹೇಳ್ತಾ ಇದೀಯಾ ನಿನ್ ಪರ್ಮಿಷನ್ ತಗೊಂಡೆ ತಾನೇ ಬಂದಿದ್ದು ಅಯ್ಯೋ ಅಕ್ಕ ನೀನ್ ಬರ್ತೀನಿ ಅಂತ ಹೇಳಿದ್ರೆ ನಾನು ಬೇಡ ಅಂತಿದ್ನ ಬಟ್ ನೀನ್ ಹೇಳೋದು ಹಾಗೆ ಇತ್ತು ಅಪ್ಪ ಅಮ್ಮನ್ ಕಾಲ್ ಮಾಡ್ದ ಅವ್ರು ರೀಚ್ ಆದ್ರ ಇಷ್ಟು ಬೇಗ ಎಲ್ ರೀಚ್ ಆಗ್ತಾರೆ ರಾಗ ಅವ್ರ ರೀಚ್ ಆಗೋದಕ್ಕೆ ರಾತ್ರಿ 10 ಗಂಟೆ ಆಗುತ್ತೆ ಓ ಓಕೆ ನೀನ್ ಕೂತಿರು ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಒಂದ್ ನಿಮಿಷ ಕಾಫಿ ಆಮೇಲೆ ಕುಡಿಯೋಣ ನಿನ್ ಹತ್ರ ಸ್ವಲ್ಪ ಮಾತಾಡಬೇಕು ಮಾತಾಡೋಕೆ ತುಂಬಾ ಟೈಮ್ ಇದೆ ಅಕ್ಕ ರಾಗ ನಾನು 10 ದಿನ ಇರೋದಕ್ಕೆ ಬಂದಿಲ್ಲ 2 ದಿನ ಇರೋದಕ್ಕೆ ಅಷ್ಟೇ ಬಂದಿರೋದು ಎಲ್ಲರನ್ನ ಮೀಟ್ ಮಾಡ್ದಾ ಎಲ್ಲರ ಹತ್ರನೂ ಮಾತಾಡ್ದೆ ಏನಂದ್ರು ಎಷ್ಟು ದಿನ ಬೇಕಾದ್ರೆ ಮನೆಯಲ್ಲಿ ಇರಬಹುದು ಅಂತ ಹೇಳಿದ್ದಾರೆ ಈ ಮಾತನ್ನ ಮಾವ ಹೇಳಿದ್ರ ಅತ್ತೆ ಹೇಳಿದ್ರ ಅತ್ತೆ ಹೇಳಿದ್ರು ಯಾಕೆ ಕೇಳ್ತಾ ಇದ್ದೀಯಾ ಏನು ಇಲ್ಲ ಸುಮ್ಮನೆ ಹಾಗೆ ಕೇಳ್ದೆ ಸುಮ್ಮನೆ ಕೇಳ್ತಾ ಇಲ್ಲ ಮನಸಲ್ಲಿ ಏನೋ ಇಟ್ಕೊಂಡೆ ಈ ಮಾತನ್ನ ಕೇಳ್ತಾ ಇದ್ದೀಯಾ ಅಂತದೇನೂ ಇಲ್ಲ ಅಕ್ಕ ನೀನು ಇಲ್ಲಿ ಬಂದು ಉಳ್ಕೊಂತಿರೋದು ನನಗೆ ಯಾಕೋ ಆಶ್ಚರ್ಯ ಆಗ್ತಿದೆ ಇದರಲ್ಲಿ ಆಶ್ಚರ್ಯ ಪಡುವಂತದ್ದೇನಿದೆ ಇರಬೇಕು ಅನ್ನಿಸ್ತು ಇಲ್ಲೇ ಇರ್ತೀನಿ ಅಷ್ಟೇ ಇದಕ್ಕಿಂತ ಮುಂಚೆನೂ ಅಪ್ಪ ಅಮ್ಮ ಊರಿಗೆ ಹೋಗಿದ್ರು ಆಗ ನಿನ್ ಮನೆಯಲ್ಲಿ ಒಬ್ಳೆ ಧೈರ್ಯವಾಗಿದ್ದೆ ಆದ್ರೆ ಈ ಸಲ ನೀನೇ ಇಲ್ಲಿ ಬಂದ್ಬಿಟ್ಟಿದ್ಯಾ ಈಗೇನು ನಾನು ನಮ್ಮ ಮನೆಯಲ್ಲಿ ಒಬ್ಳೆ ಇರಬೇಕಾಗಿತ್ತಾ ನಾನು ಹಾಗೆ ಹೇಳಲಿಲ್ಲ ನೀನು ಇಲ್ಲಿ ಬಂದು ಉಳ್ಕೊಂತೀನಿ ಅಂತ ಹೇಳ್ದೆ ಅಲ್ವಾ ಅದಕ್ಕೆ ಕೇಳ್ದೆ ಅಷ್ಟೇ ಎರಡು ದಿನ ನಿನ್ನ ಜೊತೆ ಇರಬೇಕನ್ನಿಸ್ತು ರಾಗ ಅದಕ್ಕೆ ಬಂದೆ ಇರುವಂದ್ರೆ ಇರ್ತೀನಿ ಹೋಗಂದ್ರೆ ಹೋಗ್ಬಿಡ್ತೀನಿ ಅಕ್ಕ ನೀನು ಇಲ್ಲಿ ಬಂದು ನನ್ನ ಜೊತೆ ಇರೋದು ನನಗೆ ತುಂಬಾ ಖುಷಿ ಕೊಡ್ತಿದೆ ಇದು ನನ್ನ ತಂಗಿ ರಾಗ ಅಂದ್ರೆ ಓಕೆ ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಿಡು ನಾನು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ ನಾನು ಬರ್ತೀನಿ ಇಬ್ರು ಸೇರಿ ಕಾಫಿ ಮಾಡಿ ಕುಡಿಯೋಣ ಓಕೆ ಕೆಳಗೆತ್ತೀನಿ ಬೇಗ ಬಂದ್ಬಿಡ ಯಾಕಕ್ಕ ಸುಮ್ಮನೆ ನಿಂತಿದ್ಯಾ ಏನಾದ್ರೂ ಹೇಳು ಏನೂ ಇಲ್ಲ ರಾಗ ನೀನೇ ಏನಾದ್ರೂ ಹೇಳ್ತೀಯನೋ ಅಂತ ಕಾಯ್ತಾ ಇದ್ದೀನಿ ನನ್ನ ಹತ್ರ ಹೇಳೋದಕ್ಕೆ ಏನೂ ಇಲ್ಲ ಹಾಗಿದ್ರೆ ನಾನೇ ಒಂದು ವಿಷಯ ಕೇಳ ಕೇಳು ಮಾವ ಎಷ್ಟೇ ಹಠ ಮಾಡಿದ್ರು ಅಮ್ಮನ ದ್ವೇಷ ಮಾಡಿದ್ರು ಮಾವನ್ ಕಂಡ್ರೆ ನನಗೆ ತುಂಬಾ ಇಷ್ಟ ನನಗಿಂತ ಹೆಚ್ಚಾಗಿ ಮಾವನ್ನ ನೀನು ಇಷ್ಟಪಡ್ತೀಯ ಅನ್ನೋದು ನನಗೆ ಗೊತ್ತು ಈಗ ಹಳೆ ವಿಷಯಗಳೆಲ್ಲ ಯಾಕೆ ಹಳೆ ವಿಷಯ ಅಲ್ಲ ರಾಗ ಇದು ಹೊಸ ವಿಷಯನೇ ಈಗಂತ ನನಗೇನು ಮಾತಾಡ್ದೆ ಅಂತ ಹೀಗೆ ಹೇಳ್ತಿದ್ಯಾ ರಾಗ ಮಾವನ್ ಮಾತಿಗೆ ನೀನು ಎಷ್ಟು ಬೆಲೆ ಕೊಡ್ತಿದೆ ಅಂತ ನನಗೆ ಗೊತ್ತು ಅಂಥವಳು ಇವತ್ತು ಅವ್ರ ವಿರುದ್ಧವಾಗಿ ಮಾತಾಡ್ತಿದೀಯಾ ಅಂತ ಕೇಳ್ಪಟ್ಟೆ ಅದ್ ನಿಜನಾ ನೋಡಕ್ಕ ಕೆಲವೊಂದು ವಿಷಯಗಳು ಮಾತಾಡ್ಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಮುಂದೆ ನಮ್ಗೆ ಪ್ರಾಬ್ಲಮ್ ಆಗೋದು ಮಾತಾಡ್ಬೇಕು ಅನ್ಸಿದನ ಮಾತಾಡ್ಬೇಕು ಆದ್ರೆ ನಾನ್ ಮಾತಾಡಿದ್ದೇ ಸರಿ ನಾನೇ ಸರಿ ಅಂತ ವಾದ ಮಾಡೋದಿದೆಯಲ್ಲ ಅದು ತಪ್ಪಲ್ವಾ ನಾನ್ ಹಾಗೆ ಹೇಳಲಿಲ್ವಲ್ಲ ಬೆಳಗ್ಗೆ ಮನೆ ಗೆಸ್ಟ್ ಬಂದಿದ್ರಂತೆ ಮಾವ ಕಾಫಿ ಮಾಡ್ಕೊಡು ಅಂತ ಹೇಳಿದ್ರು ನೀನ್ ಕಾಫಿ ಮಾಡ್ಕೊಡ್ಲಿಲ್ವಂತೆ ಬಂದಿರೋ ಗೆಸ್ಟು ನಮಗ್ ಕಾಫಿ ಬೇಡ ಅಂತ ಹೇಳ್ಬಿಟ್ಟು ಹೋದ್ರಂತೆ ಎಲ್ಲ ತಿಳ್ಕೊಂಡೆ ಇಲ್ಲಿಗೆ ಬಂದಿದ್ಯಾ ಅನ್ಸುತ್ತೆ ನಾನ್ ಹೇಳಿದ್ದು ನಿಜನ ಸುಳ್ಳ ನಿಜಾನೆ ಆದಿ ಹತ್ರನು ಓವರ್ ಆಗಿ ಮಾತಾಡ್ತಿದ್ಯಂತಲ್ಲ ಅದು ನಿಜಾನ ನನ್ನ ಪ್ರಶ್ನೆಗೆ ಉತ್ತರ ಮೌನ ಅಲ್ಲ ಇದನ್ ಕೇಳೋಕೆ ಎರಡು ದಿನ ನನ್ನ ಜೊತೆ ಇರೋಕ್ ಬಂದಿರೋದ್ ನೀನು ಇದೇ ನಾನಿನ್ನ ಉತ್ತರ ನಿನಗೆ ಇದು ಮಾತ್ರ ಗೊತ್ತು ಬೇರೆ ವಿಷಯ ಗೊತ್ತಿದ್ಯಾ ನೀನೇನೇನ್ ಮಾಡಿದೀಯೋ ಅದೆಲ್ಲ ನನಗೆ ಗೊತ್ತು
ಆದಿ ಎಲ್ಲ ಹೇಳಿರ್ತಾರೆ ಬಿಡು. ಇದನ್ನೆಲ್ಲ ವಿಚಾರಣೆ ಮಾಡೋಕ್ಕೋಸ್ಕರನೆ ನೀನ್ ಇಲ್ಲಿಗೆ ಬಂದಿರೋದು ಅಲ್ವಾ? ನನಗೋಸ್ಕರ ಬಂದಿಲ್ಲ ನೀನು. ನನ್ನ ತಂಗಿ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಥ್ಯಾಂಕ್ಸ್ ಅಕ್ಕ, ಅಷ್ಟಾದ್ರೂ ಹೇಳ್ದಿಯಲ್ಲ. ಯಾಕೆ ರಾಗ ಹೀಗೆ ನಡ್ಕೋತಾ ಇದೀಯಾ? ಅತ್ತೆ ಮಾವ ಆದಿ ಅವರೆಲ್ಲ ಏನ್ ಮಾಡಿದ್ದಾರೆ ನಿನ್ಗೆ? ನಾನೇನು ತಪ್ಪಾಗಿ ನಡ್ಕೊಂತ ಇಲ್ಲ ಅಕ್ಕ, ಸರಿಯಾಗೇ ಇದ್ದೀನಿ. ರಾಗ, ಮೊದಲು ನೀನು ನನ್ನ ಹತ್ರ ಏನ್ ಹೇಳಿದ್ದೆ? ಈ ಮನೆಯವ್ರ ಜೊತೆ ಪ್ರೀತಿ ಸಂತೋಷದಿಂದ ಇರ್ತೀನಿ, ಈ ಮನೆಯವ್ರನ್ನ ಬದಲಾಯಿಸ್ತೀನಿ ಅಂತ ತಾನೇ ಹೇಳಿದ್ದೆ. ಹೇಳಿದ್ದೆ. ಆದ್ರೆ ಈಗ ನೀನೇ ಕಂಪ್ಲೀಟ್ ಆಗಿ ಬದಲಾಗಿದೀಯಲ್ಲ ರಾಗ. ಇಲ್ಲ ಅಕ್ಕ, ನಾನು ಮೊದ್ಲು ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ. ವಿಷಯನ ಮುಚ್ಚಿಡೋಕ್ ನೋಡ್ಬೇಡ, ನನಗೆಲ್ಲ ಗೊತ್ತು ರಾಗ. ನೀ ಮನೆಯವ್ರ ಹತ್ರ ನಡ್ಕೊಳ್ತಾ ಇರೋ ರೀತಿ ಕೇಳಿ ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಯಾಕೆ ಹಿಂಗ್ ಮಾಡ್ತಿದ್ಯಾ ರಾಗ? ಪ್ಲೀಸ್ ಅಕ್ಕ, ನನಗೇನು ಕೇಳ್ಬೇಡ. ನನ್ನ ಹತ್ರ ಯಾವ್ದಕ್ಕೂ ಯಾವ ಉತ್ತರನೂ ಇಲ್ಲ. ಆದ್ರೆ ಒಂದ್ ವಿಷಯ, ನಾನ್ ಮಾಡ್ತಿರೋದು ಒಂದ್ ಮಟ್ಟಿಗೆ ಸರಿ ಇದೆ, ಅಷ್ಟು ಮಾತ್ರ ಹೇಳಬಲ್ಲೆ. ಮೇಘ, ಏನ್ ಮಾಡ್ತಿದ್ಯೆ? ನಾನೇನಮ್ಮ ಮಾಡ್ತಾ ಇದ್ದೀನಿ, ಸುಮ್ನೆ ಇದೀನಲ್ಲ. ನಾನು ಹಿಂಗ್ ಹೇಳಿದ್ದೇನು, ನೀನ್ ಮಾಡ್ತಾ ಇರೋದೇನು? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸುಮ್ನೆ ಕುತ್ಕೊಂಡ್ ಮೊಬೈಲ್ ನೋಡ್ತಾ ಇದ್ದೀನಿ. ಆದಿ ಹತ್ರ ಕ್ಲೋಸ್ ಆಗಿ ಮೂವ್ ಮಾಡು ಅಂದಾಗ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡ್ಸಿ ಇವಾಗ ನೋಡಿದ್ರೆ ನೀನ್ ಇಲ್ಲಿ ಕುತ್ಕೊಂಡಿದ್ಯ, ಅವ್ನ ಅಲ್ಲಿ ಕುತ್ಕೊಂಡಿದ್ದಾನೆ. ನಾನು ಆದಿ ಮಾವನ್ ಜೊತೆ ಮಾತಾಡ್ಬೇಕು ಅಂತಾನೆ ಇದ್ದೆ. ಅಷ್ಟಳಿ ಸಿಂಧು ಅಕ್ಕ ಬಂದ್ರು. ಅವಳು ಬಂದ್ರೆ ನಿನಗೇನೆ, ನಿನ್ ಪಾಡಿ ನೀನ್ ಮಾತಾಡತ್ತಾನೆ? ಏನಮ್ಮ ನೀನು ಮೀನಿಂಗ್ ಇಲ್ಲ ಮಾತಾಡ್ತೀಯ? ಸಿಂಧು ಅಕ್ಕ ಇನ್ನು ಎರಡು ದಿನ ಇಲ್ಲೇ ಇರ್ತಾರೆ. ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಾನ್ ಮಧ್ಯ ಹೋಗಿ ಆದಿ ಮಾವನ್ ಜೊತೆ ಕ್ಲೋಸ್ ಆಗಿ ನಡ್ಕೊಂಡ್ರೆ ಅದ್ ಚೆನ್ನಾಗ್ ಕಾಣಿಸತ್ತಾ? ಚೆನ್ನಾಗಿಲ್ದೆ, ಕೆಟ್ಟದಾಗಿರುತ್ತ? ಸಿಂಧು ಅಕ್ಕ ನೋಡಿದ್ರೆ ಕೆಟ್ಟಾಗೇ ಇರತ್ತಮ್ಮ. ನೀನೇನೆ ಹುಚ್ಚಿ ತರ ಮಾತಾಡ್ತೀಯ? ಹಾಗಾದ್ರೆ ನಿಂಗ್ ಆದಿನ ಮದ್ವೆ ಆಗೋ ಕನ್ಸಿಲ್ಲ? ಇದೆ ಅಮ್ಮ, ಆದ್ರೆ ಹೇಳುದ್ನಲ್ಲ ಸಿಂಧು ಇದ್ರ ನಿನಗೇನೆ ನೀನ್ ಆದಿ ಜೊತೆ ಮಾತಾಡೋದ್ ಬೇಡ ಅಂತಳ? ಅದ ಹಾಗಲ್ಲಮ್ಮ, ಆದ್ರೂ ಅವ್ರು ಇರುವಾಗ ಏನೇ ಅದು ಅಪಸ್ವರ ನಿಂದು. ಸಿಂಧು ಬಂದಿರೋದು ರಾಗನ್ ನೋಡೋದಿಕ್ಕೆ. ಅವಳಿಂದ ನಿಂಗೇನು ತೊಂದರೆ ಆಗಲ್ಲ, ನೀನ್ ಏನ್ ಮಾಡ್ಬೇಕೋ ಅದನ್ ಮಾಡು. ಸರಿಯಮ್ಮ, ಎಲ್ಲದಿಕ್ಕೂ ತಲೆ ಅಲ್ಲಾಡ್ಸೋದಲ್ಲ, ಹೇಳದನ್ನ ಲಕ್ಷ್ಯ ಕೊಟ್ಟು ಮಾಡು. ಆಯ್ತಮ್ಮ, ಮಾಡ್ತೀನಿ. ಸಿಂಧು ಬಂದಾಯ್ತಲ್ಲ, ಇನ್ನೆಲ್ಲ ಸರಿ ಹೋಗತ್ತೆ ಅಂತ ಅನಿಸ್ತಿದೆ. ಯಾರು ಬಂದ್ರು ಏನು ಸರಿ ಹೋಗೋ ಹಾಗೆ ಕಾಣ್ತಾ ಇಲ್ಲ ಆದಿ. ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಇನ್ನೇನೋ ಮತ್ತೆ, ಸಿಂಧು ಸ್ವಲ್ಪ ಹೊತ್ತಿಗೆ ಮುಂಚೆ ರಾಗನ ಯಾಕೆ ನಡ್ಕೋತಿದ್ಯಾ ಅಂತ ಕೇಳಿದಿಕ್ಕೆ ಅವಳು ಏನು ಮಾತಾಡ್ಲಿಲ್ವಂತೆ. ಅಮ್ಮ, ಸಿಂಧು ಇವಾಗ ತಾನೇ ಬರ್ತಿದ್ದಾರೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗತ್ತೆ. ಏನ್ ಸರಿ ಹೋಗುತ್ತೋ ಏನು, ದಿನೇ ದಿನೇ ರಾಗನ ಅರ್ಥ ಮಾಡ್ಕೊಳ್ಳದೆ ಕಷ್ಟ ಆಗ್ತಿದೆಪ್ಪ. ಅದಕ್ಕೆ ಅಲ್ವಾ ಅಮ್ಮ ನಾನು ಸಿಂಧುನ ಬರಕ್ ಹೇಳಿದ್ದು. ಸಿಂಧುನ ನೀನ್ ಬರಕ್ ಹೇಳಿದ್ಯಾ? ಹೌದಮ್ಮ, ಬೆಳಿಗ್ಗೆ ಸಿಂಧು ಫೋನ್ ಮಾಡಿ ಮನೇಲಿ ನಡೀತಾರ ವಿಷಯನೆಲ್ಲ ಹೇಳಿದೆ. ಅದಕ್ಕೆ ಅನ್ಸುತ್ತೆ ಸಿಂಧು ಅತ್ತೆ ನೀವೇನು ಯೋಚನೆ ಮಾಡಬೇಡಿ, ರಾಗ ಯಾಕೆ ನಡ್ಕೋತಿದ್ದಾಳೆ ಅಂತ ನಾನ್ ತಿಳ್ಕೊತೀನಿ ಅಂತಂದಿದ್ದು. ಹೌದಮ್ಮ, ಆದ್ರೆ ರಾಗ ನಮ್ ಹತ್ರ ಹಠ ಮಾಡ್ದಾಗೆ ಸಿಂಧು ಹತ್ರ ಹಠ ಮಾಡಿದ್ರೆ ಆಗೇನ್ ಮಾಡೋದು? ಅಮ್ಮ, ರಾಗ ಎಷ್ಟೇ ಹಠ ಮಾಡಿದ್ರು ಸಿಂಧು ರಾಗ ಹತ್ರ ಮಾತಾಡಿ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದನ್ನ ಸರಿ ಮಾಡ್ತಾರೋ ನಂಬಿಕೆ ನನಗಿದೆಯಮ್ಮ. ಹಾಗಂತೀಯ, ಏನು ಸಮಸ್ಯೆ ಆಗಲ್ಲ ಅಂತಲ್ಲ? ಆಗಲ್ಲ, ಏನು ಆಗಲ್ಲ ಅಮ್ಮ. ರಾಗಾಗೆ ಸಿಂಧು ಅಂದ್ರೆ ಪಂಚ ಪ್ರಾಣ. ಅದು ಅಲ್ದೆ ಈ ನಡುವೆ ರಾಗ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇಲ್ಲ, ಅದಕ್ಕೆ ಸಿಂಧುನೇ ರಾಗಾಗೆಲ್ಲ. ಹಾಗಾಗಿ
ರಾಗ ಎಲ್ಲದನ್ನ ತಿಂದು ಹತ್ರ ಮನಸ್ ಬಿಚ್ಚಿ ಮಾತಾಡ್ಕೊತಾಳೆ. ಏನು ಎಲ್ಲ ಸರಿ ಹೋದ್ರೆ ಸಾಕು ಆದಿ. ಸಿಂಧುಗೆ ರಾಗ ಚೆನ್ನಾಗಿರ್ಬೇಕು ಸುಖವಾಗಿರ್ಬೇಕು ಅನ್ನೋದು ಆಸೆ. ಹಾಗಾಗಿ ಸಮಸ್ಯೆ ಏನು ಅಂತ ತಿಳ್ಕೊಂಡು ರಾಗಗೆಲ್ಲ ಒಳ್ಳೇದೇ ಮಾಡ್ತಾಳೆ. ಆದಿಮವ ಏನ್ ಮೇಗ? ಮೇಘ ಏನಿದು? ಮಾವ ನಿಮ್ಗೋಸ್ಕರ ನಾನು ಗಿಫ್ಟ್ ತಂದಿದ್ದೀನಿ. ಗಿಫ್ಟ್ ನನಗ? ನೀವ್ ಬಿಸಿ ಇದ್ರಲ್ಲ ಅದಕ್ಕೆ ಸುಮ್ಮನೆ ಆಗಿದೆ. ಇದನ್ನೆಲ್ಲ ಯಾರ ತರ ಕೇಳುದು ನಿನ್ಗೆ? ಯಾಕ ಮಾವ ನಾನ್ ನಿಮ್ಗೇನು ಕೊಡ್ಬಾರ್ದ? ಚಚೆ ಹಾಗಲ್ಲ, ಸುಮ್ನೆ ನಿನ್ಗಿದೆಲ್ಲ ಯಾಕೆ ತೊಂದ್ರೆ ಅಂತ ಅಷ್ಟೆ. ಯಾಕ ಮಾವ ನೀವು ಹೀಗೆ ಹೇಳ್ತಿದ್ದೀರಾ? ನೀವು ನನ್ನ ಪ್ರೀತಿ ಮಾವ. ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೋತೀರಾ? ಇಷ್ಟು ಪ್ರೀತಿ ತೋರಿಸೋ ನಿಮ್ಗೆ ನಾನೊಂದು ಗಿಫ್ಟ್ ಕೊಡ್ಬಾರ್ದ? ಸರಿ, ಏನಿದು? ನೀವೇ ಓಪನ್ ಮಾಡಿ ನೋಡಿ. ಜೊತೆ ಒಳ್ಳೆ ಟೈಮ್ ಅನ್ನೋದು ಯಾವಾಗ್ಲೂ ನಿಮ್ ಜೊತೆ ಇರ್ಲಿ ಅಂತ ಇದನ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹಾಗೆ ನನಗೂ ಒಳ್ಳೆ ಟೈಮ್ ಬರ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ ಮಾವ. ಮೇಘ, ಈ ವಾಚ್ ಇಂದ ಎಲ್ರಿಗೂ ಒಳ್ಳೆ ಟೈಮ್ ಬರ್ಲಿ, ಸರಿನಾ? ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಘ. ಹೇಗಿದೆ ಮಾವ ಗಿಫ್ಟ್, ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ ಮೇಘ. ಇನ್ಫ್ಯಾಕ್ಟ್ ಇದು ನನ್ನ ಫೇವರೇಟ್ ಬ್ರ್ಯಾಂಡ್ ಕೂಡ. ಥ್ಯಾಂಕ್ಸ್ ಮಾವ. ಎಲ್ಲಿ ನಿಮಗೆ ಗಿಫ್ಟ್ ಇಷ್ಟ ಆಗಲ್ವೋ ಅಂತ ತುಂಬಾ ಹೆದರಿದ್ದೆ. ಹೌದು, ಇದನ್ನೆಲ್ಲ ತಗೊಂಡೆ? ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೆ ಮಾವ, ಈಗಷ್ಟೇ ತಂದು ಕೊಟ್ಟೋದ್ರು. ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಇದನ್ನ ಹೇಳಿದ್ರೆ ಆಗಲ್ಲ ಮಾವ, ನಾಳೆ ನೀವ್ ಇದನ್ನ ಕಟ್ಕೋಬೇಕು. ನೀವ್ ಇದನ್ನ ಕಟ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗತ್ತೆ. ಅಲ್ಲ, ನಾಳೆ ಕಟ್ಕೋಬೇಕಾ? ಯಾಕೆ? ಯಾಕೆ ಮಾವ, ಇಷ್ಟ ಆಯ್ತು ಅಂತ ಹೇಳಿದ್ರಿ, ಕಟ್ಕೊಳಕ್ ಇಷ್ಟ ಇಲ್ವಾ? ಅಯ್ಯೋ ಹಾಗಲ್ಲ, ಏನಿಲ್ಲ ಮೇಘ. ರಾಗ ಎಲ್ಲಿದಕ್ಕೂ? ರಾಗ ಯಾಕೆ ಮಾವ ಇದಕ್ಕೆಲ್ಲ ಅಪೋಸ್ ಮಾಡ್ತಾಳೆ? ರಾಗ ಬಗ್ಗೆ ನಿನ್ಗೆ ಗೊತ್ತಲ್ವ ಮೇಘ, ಮೊದ್ಲೇ ಏನೇನೋ ತಿಳ್ಕೊಂಡು ಮಾತಾಡ್ತಾಳೆ. ಈಗ ನಿನ್ ವಾಚ್ ನನ್ಗೆ ಪ್ರೆಸೆಂಟ್ ಮಾಡಿದೆ ಅಂತ ಗೊತ್ತಾದ್ರೆ ಇನ್ಗೇನೇ ಆದ್ರೂ ಫುಲ್ ಇರಿಟೇಟ್ ಆಗೋ ತರ ಮಾತಾಡ್ತಾಳೆ. ಅಷ್ಟೇನಾ? ರಾಗಾಗೆ ಇದನ್ನ ನಾನ್ ಪ್ರೆಸೆಂಟ್ ಮಾಡಿದ್ದು ಅಂತ ಹೇಳಬೇಡಿ. ಸೀಕ್ರೆಟ್ ಆಗಿದ್ರೆ ಆಯ್ತು. ಸರಿ, ಆದ್ರೆ ಅಪ್ಪ ಅಮ್ಮ ಯಾವ್ದಾದ ಇದು ಹೊಸ ವಾಚ್ ಅಂದ್ರೆ ಅವಾಗ ನಾನು ಏನ್ ಮಾಡ್ಲಿ? ಅತ್ತೆ ಮಾವ ಯಾತ್ರ ಬೇಕಾದ್ರೆ ನಿಜ ಹೇಳಿದ್ರೆ ಆಯ್ತು. ಓ ಬೇಡ ಬೇಡ, ಅಕಸ್ಮಾತ್ ಅವರಿಂದ ರಾಗಂಗ್ ಗೊತ್ತಾದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಹಾಗಾದ್ರೆ ನೀವ್ ಇದನ್ನ ಕಟ್ಕೊಳಲ್ವಾ? ಎಷ್ಟ್ ಆಸೆಯಿಂದ ತಗೊಂಡೆ.
ಸರಿ ಕಟ್ಕೋತೀನಿ ಮೇಘ. ಆದ್ರೆ ಇದನ್ನ ನೀನೇ ಕೊಟ್ಟಿದ್ದು ಅಂತ ಯಾರಿಗೂ ಗೊತ್ತಾಗದೇ ಇದ್ರೆ ಸಾಕು. ಸರಿ ಮಾವ, ನೀ ವಾಚ್ ಕಟ್ಕೊಂಡ್ರೆ ಅದೇ ಖುಷಿ ನನಗೆ. ವಿಷಯನ ನೀನು ಹೇಳಲೇಬೇಕು. ಆ ವಿಷಯ ಏನು ಅಂತ ನಾನು ಕೇಳಲೇಬೇಕು. ನಾನು ಆದೇನ ದೂರ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಎಲ್ಲರೂ ನನ್ನನ್ನು ದ್ವೇಷಿಸೋ ಥರ ನಡ್ಕೊಂತ ಇರೋದು